ನಮಸ್ಕಾರ ವೀಕ್ಷಕರೇ, ಇವತ್ತು ನ್ಯೂಸ್ 13 ಸ್ಟುಡಿಯೋದಲ್ಲಿ ಒಬ್ಬರು ಅತಿಥಿ ಬಂದಿದ್ದಾರೆ. ಆ ಅತಿಥಿಯನ್ನು ಪರಿಚಯ ಮಾಡುವಾಗ ತುಂಬ ಖುಷಿ ಆಗ್ತದೆ. ಯಾಕೆ ಖುಷಿ ಆಗ್ತದೆ ಅಂತಂದರೆ, ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಕಾಶಿಯಲ್ಲಿ ದೇಶದ ಜನತೆಗೆ ಒಂದು ಮನವಿಯನ್ನು ಮಾಡಿಕೊಂಡ್ರು. ಆ ಭಾಷಣದಲ್ಲಿ ಮೂರು ವಿಚಾರಗಳನ್ನು ಹೇಳಿದರು. ಅದರಲ್ಲಿ ಆತ್ಮನಿರ್ಭರತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಒತ್ತು ಕೊಟ್ಟರು ಅವರು. ಇವತ್ತು ನಾವು ಪರಿಚಯಿಸ್ತಾ ಇರತಕ್ಕಂತಹ ವ್ಯಕ್ತಿಯ ಆತ್ಮನಿರ್ಭರತೆ ಏನಿದೆಯಲ್ಲ, ಅದು ಜೀವನದುದ್ದಕ್ಕೂ ಅವರನ್ನ ಬಹಳಷ್ಟು ಸಾಹಸ ಮತ್ತು ಒಂದು ಆ ಛಲ, ಇದರಿಂದ ಆತ್ಮನಿರ್ಭರತ ಏನು ನಾವು ಇವತ್ತು ಇತ್ತೀಚೆಗೆ ಕೇಳ್ತಾ ಇದ್ದೇವೆ ಈ ಶಬ್ದವನ್ನ. ಆದರೆ ಅನೇಕ ವರ್ಷಗಳಿಂದ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಸಮೋಸಾ ಅಜ್ಜ ಅಂತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನು ನಾನು ಒಂದೆರಡು ಮೂರು ಪ್ರಶ್ನೆಗಳ ಮುಖಾಂತರ ನೋಡುಗರಿಗೆ ಪರಿಚಯಿಸ್ತಾ ಹೋಗ್ತೀನಿ. ಈಗ ನೀವು ಎಲ್ಲರಿಗೂ, ಅನೇಕ ವಿದ್ಯಾರ್ಥಿಗಳಿಗೆ, ಅನೇಕರಿಗೆ ನೀವು ಪರಿಚಯ ಆಗಿದ್ದು ಸಮೋಸಾ ಅಜ್ಜ ಅಂತ. ಇದು ಸಮೋಸಾ ಅಜ್ಜ ಅಂತ ಇತ್ತೀಚೆಗೆ ನಿಮ್ಮ ಕೆಲಸದಿಂದ ಗುರುತಿಸಿ ಸಮೋಸಾ, ನಿಜವಾದ ಹೆಸರೇನು? ನೀವು ಯಾವ ಊರಿನಿಂದ ಬಂದ್ರಿ? ಇದು ಇದರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ನೀವು? ಹೌದು, ನಾವು ಒಂದು, ನನ್ನ ಉದ್ದೇಶ ಏನಂದರೆ ಒಂದು ವ್ಯಾಪಾರಕ್ಕಾಗಿ ಬಂದದ್ದು. ಆಮೇಲೆ ಇಲ್ಲಿ ನನ್ನ ಒಂದು ಸ್ಥಾನದಲ್ಲಿ ಯೂನಿವರ್ಸಿಟಿ ಕಾಲೇಜು ನನಗೆ ಸಿಕ್ಕಿತು. ಅಲ್ಲಿಂದ ನಾನು ಚಿಕ್ಕ ವ್ಯಾಪಾರ ಮಾಡುತ್ತಾ ಜೀವನವನ್ನು ಸಾಗಿಸಿದೆ. ನೀವು ಯಾವ ಊರಿಂದ ಬಂದ್ರಿ ಇಲ್ಲಿಗೆ? ನಾನು ಬದಾಮಿಯಿಂದ ಬಂದಿದ್ದೆ. ಬದಾಮಿ ಊರು? ಬದಾಮಿ ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವರ MLA ಇರುವಂತ ಊರು ಅಲ್ವಾ? ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಉತ್ತರ ಕರ್ನಾಟಕದ ಬಾಗಲಕೋಟೆ ಹತ್ರ ಇರ್ತಕ್ಕಂತ ಬಾದಾಮಿ. ಎಂಡಿಗೇರಿ ಅಂತ. ಈಗ ನೀವು ಎಷ್ಟನೇ ಇಸ್ವಿಯಲ್ಲಿ ಇಲ್ಲಿ ಬಂದ್ರಿ? 76ನೇ ಇಸ್ವಿಯಲ್ಲಿ ಇಲ್ಲಿ ಬಂದ್ರಿ. ಇಲ್ಲಿ ನಿಮಗೆ ಈ ಇಲ್ಲಿಗೆ ಬರ್ಲಿಕ್ಕೆ ಏನು ನಿಮಗೆ ಮನಸ್ಸು ಬಂತು? ಯಾಕೆ ಇಲ್ಲಿಗೆ ಬರ್ಬೇಕಾಯ್ತು? ನಮ್ಮ ಒಬ್ಬ ಅಣ್ಣನ ಮಗ ಹರ್ಬರ್ ಇದ್ದಾನೆ, ಅದಕ್ಕೆ ಆತ ಇದೇ ಬಾ ಅಂತ ನನಗೆ ದೃಢಪ್ಪ ಅಂತ ಅದೇ ನಾನು ಇಲ್ಲಿ ಬಂದು ಭೇಟಿ ಆಗಿದ್ದೆ. ಇಲ್ಲಿ ಬಂದು ಭೇಟಿ ಆದ್ರಿ. ಈಗ ವಿಷಯಕ್ಕೆ ಬಂದು, ನಿಮಗೆ ಈಗ ಸಮೋಸಾ ಅಜ್ಜ ಅಂತ ಹೇಳ್ತಾರೆ, ಹಾಗಾದ್ರೆ ಈ ಸಮೋಸಾ ಎಷ್ಟು ವರ್ಷಗಳಿಂದ ನೀವು ಮಾರಾಟ ಮಾಡ್ತಿದ್ದೀರಿ, ಮತ್ತು ಈ ಸಮೋಸಾವನ್ನೇ ಮಾಡೋದನ್ನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ಅಥವಾ ನಿಮ್ಮ ಊರಲ್ಲಿ ಮೊದ್ಲಿಂದಲೂ ನಿಮ್ಗೆ ಸಮೋಸ ಮಾಡಿ ಗೊತ್ತಿತ್ತ? ಇಲ್ಲಿ ಬಂದ ಮೇಲೆ ನೀವು ಕಲ್ತು ಇಷ್ಟು ಇದು ಮಾಡಿದ್ದ? ನಾನು ಇಲ್ಲಿ ಬಂದ ಮೇಲೆ ಕಲ್ತದ್ದು. ಓ, ಹಾ ಹಾ ಹಾ, ಅದ ಸಮೋಸವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಇಡ್ಲಿ, ವಡ ಹಿಂಗೆಲ್ಲ ಇದ್ವಲ್ಲ? ಇಲ್ಲಿ ಮಕ್ಕಳು, ಇಲ್ಲಿ ಅಭ್ಯಾಸ ಇದ್ರಿ ಮಕ್ಕಳಿಗೆ, ಎಲ್ಲ ಮಕ್ಕಳು ನನಗೆ ಸಮೋಸ ಇಲ್ಲಿ ಬಾಡಿ ಹೋಗ್ತಿದೆ, ಅದಕ್ಕಾಗಿ ನೀವು ಸಮೋಸ ಒಂದು ತಂದೆ ಒಳ್ಳೆಯ ವ್ಯಾಪಾರ ಆಗಂತ ಹೇಳಿದ್ರು. ಆದ ಕಾರಣ ನಾನು ಸಮೋಸವನ್ನು ರೆಡಿ ಮಾಡಿದ್ದೆ. ಈಗ ಇದು ಸಾಧಾರಣ ಎಷ್ಟು ವರ್ಷದಿಂದ ನೀವು ಮಾಡ್ಕೋತ ಬಂದಿದ್ರಿ ಈ ಕೆಲಸ? ಈಗ 40 ವರ್ಷದಿಂದ ಒಂದೇ ಕೆಲಸ, ದಿನನಿತ್ಯ ಇದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಈಗ ಮುಂಜಾನೆದ್ದಿಂದ ಹಿಡಿದು ಇವತ್ತು ವಾಪಸ್ ಹೋಗುದು ಅಂತಂದ್ರೆ ಏನೇನು, ಎಷ್ಟೆಷ್ಟು ಸಮಯಕ್ಕೆ, ಅದ್ ಹೆಂಗೆ ನಿಮ್ಮ ಟೈಮ್ ಟೇಬಲ್ ಏನಿರ್ತದೆ? ಹೌದು, ನಿಮ್ ಮುಂಜಾನೆ ಏಳುದು ಎಷ್ಟರಿಂದ ಶುರು ಮಾಡಿ ಅದ್ರ ಪ್ರಿಪರೇಷನ್ ಮಾಡ್ತೀರಿ? 4 ಗಂಟೆಗೆ ಹೇಳ್ತೀರಿ ದಿನಾಲು? ಆಮೇಲೆ ನಾನು ಇದುವರೆಗೆ ಬಿಡ್ತೀನಿ, ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡಿ ಆಮೇಲೆ 8ವರೆಗೆ ರೆಡಿ ಇರ್ತೀನಿ, ಮಕ್ಕಳು ಬರುವಾಗ ಓದಿದ್ದಾರೆ, ಕಾಲೇಜ್ ವಿದ್ಯಾರ್ಥಿಗಳು ಬರ್ತಾರೆ, ಅಲ್ಲಿ ನಿಮ್ಮ ವ್ಯಾಪಾರ ಆಗ್ತದೆ. ಓಕೆ, ನಿಮ್ಮ ಸಮೋಸಾದಲ್ಲಿ ನಾನು ಕೇಳಲ್ಪಟ್ಟೆ, ಮೊದಲು 1 ರೂಪಾಯಿ ನೀವು ಮಾರ್ತಿದ್ರಿ ಅಲ್ವಾ? 1 ರೂಪಾಯಿ ಮಾರ್ತಿದ್ರಿ ಅಂದ್ರೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಸಣ್ಣ ಸಣ್ಣ, ಅವ್ರಿಗೇನು ಉತ್ಪಾದನೆ ಇರುವುದಿಲ್ಲ, ಗಳಿಸ್ತಾ ಇರುವುದಿಲ್ಲ, ಅವ್ರು ಏನು ಇಲ್ಲ, ಆದ್ರೆ ಮನೆಯಲ್ಲಿ ಏನ್ ಪಾಕೆಟ್ ಮನಿ ಏನ್ ಕೊಡ್ತಾ ಅದರಲ್ಲೇ ಒಂದು ಹೊಟ್ಟೆ ತುಂಬಿಸ್ಕೊಡುವಂತದ್ದು ಇತ್ತು. ನಿಮ್ಮಿಂದ ಅನೇಕರು ಆ ಒಂದು ಸಮೋಸ ತಿಂದ್ರೆ ಸಾಕು, ಅಪ್ಪ ಹೊಟ್ಟೆ ಫುಲ್ ಆಯ್ತು ಅಂತ ಹೇಳಿದವ್ರು ಇರ್ತಾರೆ. ಈ ರೀತಿ ಒಂದು ರೂಪಾಯಿಯನ್ನು ಕೊಟ್ಟು ಇಲ್ಲಿವರೆಗೂ ಬಂದಿದ್ರೆ ಅದ್ರ ಬಗ್ಗೆ ಹೇಳುದಾದ್ರೆ ಏನು? ಅದು ನಾನು 1 ರೂಪಾಯಿ ಕೊಟ್ಟಿದ್ದರಿಂದ ಎಷ್ಟೋ ವಿದ್ಯಾರ್ಥಿಗಳು ಒಂದು ಇಂಜಿನಿಯರ್ ಡಾಕ್ಟರ್ ಆಗಿದ್ದಾರೆ, ಅವರನ್ನು ನೆನೆಸುತ್ತಾರೆ. ನೆನೆಸ್ತಾರಲ್ವಾ. ಆಮೇಲೆ ಈಗ 5 ರೂಪಾಯಿ ಬಂದು ಅದನ್ನ ಮಾಡಿದ್ದೀರಿ. ಈ ಕೊರೋನಾ ಬಂತಲ್ಲ, ಕೊರೋನಾ ಸಮಯದಲ್ಲಿ ಕಾಲೇಜ್ ಇರಲಿಲ್ಲ, ಸ್ಕೂಲ್ ಇರಲಿಲ್ಲ, ಆಗ ಹೇಗಿತ್ತು ನಿಮ್ದು ಜೀವನ? ಜೀವನ ಆಯ್ತು ಸ್ವಲ್ಪ ಗಂಭೀರವಾಗಿತ್ತು, ಆದ್ರೆ ವ್ಯಾಪಾರ ಆಗ್ತಿದ್ದ ಕಡಿಮೆ ಆಗ್ತಿತ್ತು. ಹಾಗೇನು ಸ್ಟೂಡೆಂಟ್ಸ್ ಇರ್ಲಿಲ್ಲ, ಆಫೀಸ್ಗಳಿಗೆ ಹೋಗ್ತಿದ್ರು, ಅವರೇ ಬಂದು ಹೇಳಿ, ಅವರೇ ಪಾದ್ರೆ ಇದ್ರು, ನೀನು ಬಂದು ಕುಂದ್ರು ಆರಾಮ ವ್ಯಾಪಾರ ಮಾಡ್ತಾರೆ, ಅಪ್ರಕಾರ ಸ್ವಲ್ಪ 200-300 ಸಮೋಸ ಮಾಡ್ಕೊಂಡು ಬರ್ತಿದ್ದೆ, ವ್ಯಾಪಾರ ಕೂಡ ಹೋಗ್ತಿದ್ರಿ.
ನನಗೆ ಹೇಳ್ರಿ, ಈಗ 40 ವರ್ಷ ಅಂತ ಹೇಳಿದ್ರೆ ಒಂದೇ ಕೆಲಸದಲ್ಲಿ ಇರೋದು. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತೇವೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ, ಎಲ್ಲರೂ ಆಗ್ತದೆ, ಒಂದ್ ಕಂಪನಿಯಿಂದ ಇನ್ನೊಂದ್ ಕಂಪನಿ ಒಂದೇ ಕಡೆ ಕೆಲಸ ಮಾಡೋದಂದ್ರೆ ಬೋರ್ ಆಗ್ತದೆ. ಆದ್ರೆ ನಿಮಗೆ ಯಾವತ್ತೂ ನಿಮ್ಗೆ ಈ ಕೆಲಸ ಬೋರ್ ಅನ್ಸ್ಲಿಲ್ಲ? ಯಾವ್ದು ನನಗೆ ತೊಂದರೆ ಇಲ್ಲ ನೋಡಿ, ಯಾವುದೇ ಒಂದು ಏನಪ್ಪ ಅಂದ್ರೆ ಬೇಜಾರ್ ಅನ್ನೋದೇ ಇಲ್ಲ. ಈ ತರ ಅನ್ನಿಸ್ಲಿಕ್ಕೆ ಏನಾದ್ರು ನಿಮ್ ಗುಟ್ಟು ಅಂತ ಏನಾದ್ರೂ ಇಲ್ಲ? ಏನು ಇಲ್ಲ, ಹಂಗಿದ್ರೆ ನಿರಂತರ ಮಾಡ್ಕೊಂಡು ಆರಾಮ್ ಜೀವನದಲ್ಲಿ ಹೋಗ್ತಾ ಇದೆ. ಏನು ಇದು ಬಿಡ್ಬೇಕು, ಸಾಕಾಯ್ತಪ್ಪ ನಮ್ ದಿನ ಎದ್ದು ಏನ್ ಮಾಡ್ಬೇಕು ಅಂತ ಯಾವತ್ತು ಅನಿಸ್ಲಿಲ್ಲ ನಿಮಗೆ? ಮಾಡ್ಕೊಂಡಿಲ್ಲ, ಇನ್ನು ಹಿಂಗ್ ಕೆಲಸ ಮಾಡ್ಕೊತೆ ಹೋಗ್ಬೇಕು ಅನಿಸ್ತದೆ. ಆಸೆ ನನಗೊಂದು ಹೇಳ್ರಿ, ಈಗ 40 ವರ್ಷದಿಂದ ನೀವು ಮಾಡ್ಕೊತ ಬಂದಿರಿ, ಜೀವನದಲ್ಲಿ ಇಂಥದ್ದೊಂದು ಘಟನೆ ಇದನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು ಘಟನೆ ನನಗೆ ಅಥವಾ ಒಂದೆರಡು ಘಟನೆ ನನಗೆ ಯಾವತ್ತು ಮರೀಲಿಕ್ಕೆ ಆಗೋದಿಲ್ಲ ಅಂತ ಒಂದು ಏನಾದ್ರು ನೆನಪು ಮಾಡ್ಕೊಳ್ಳೋದಾದ್ರೆ ಏನ್ ಘಟನೆ ನೆನಪು ಮಾಡ್ಕೊತೀರಿ ನೀವು? ಆ ಸ್ಥಾನ ನೆನಪು ಮಾಡ್ಕೊಳ್ತೀನಿ. ಕಾಲೇಜು ಒಂದು ಜೀವನದ ಆಧಾರ. ಅಲ್ಲ, ನೀವೀಗ ಹುಡುಗರು ಬಂದು ನಿಮ್ಮ ಹತ್ರ ಹೇಳ್ಕೊಳ್ಳೋದು, ಮತ್ತೆ ಮಾತನಾಡೋದು, ಅವತ್ತು ಏನಾದ್ರು ಪರೀಕ್ಷೆ ರಿಸಲ್ಟ್ ಬಂದ್ಮೇಲೆ ಅಜ್ಜ ನಂದ್ ರಿಸಲ್ಟ್ ಚಲೋ ಆಗ್ತಂತ ಹೇಳೋದು, ಇಂಥದ್ದು ಏನಾದ್ರು ನೆನಪು ಮಾಡ್ಕೊಳ್ಳೋದಾದ್ರೆ ಖುಷಿ ಕೊಟ್ಟಂತ ಯಾವ್ದಾದ್ರು ನೆನಪು ಬರ್ತದ? ಏನು ಪ್ರೀತಿಯಿಂದ ಹಣ ಕೊಟ್ಟು ಹೋಗ್ತಾರೆ? ಹಿಂಗ ಇನ್ನ ನಿಮ್ಮ ಊರಾಯ್ತು, ಇದಾಯ್ತು, ನಿಮ್ ಮನೆಯೊಳಗೆ ಯಾರ್ಯಾರು ಇದ್ದಾರೆ? ಎಲ್ಲರೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ನಿಮ್ಗೆ ಸಹಾಯ ಮಾಡ್ತಾರೆ ಕೆಲ್ಸಕ್ಕೋಸ್ಕರ, ಚೆನ್ನಾಗಿ ನಡೀತಾ ಇದೆ. ಈಗ ನಂಗೆ ಹೇಳ್ರಿ, ಈ ಒಂದು ಕೆಲಸ 40 ವರ್ಷ ಮಾಡೋದು ಅಂತ ಹೇಳಿದ್ರೆ ಒಂದ್ ಮನಸ್ಸು ಗಟ್ಟಿಬೇಕು, ಮತ್ತೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಾವ. ಆಗ ಬೇಡಪ್ಪ ಅಂತ ಅನ್ಸಿರೋದು ಅಂತದ್ ಯಾವ್ದು ನಿಮ್ಗೆ ಅನ್ಸಿಲ್ಲ? ಇನ್ನೂ ತನಕ ನೀವು ಇವತ್ತಿನವರೆಗೂ ಹೀಗೆ ಇದೆ. ನಾನಂತೆ ನಿಮ್ಮ ಈ ಅನುಭವ ಅದಲ್ಲ, ನಿಮ್ಮ ಜೀವನದ ಒಂದು ಸಂದೇಶ. ನನಗೆ ಜೀವನ ಇಷ್ಟು ವರ್ಷದವರೆಗೆ ಬಂದಾಗ ನೀವು ಏನಾದ್ರು ಒಂದು ಇಂಥ ವಿಚಾರ ನಿಮ್ಗೆ ಹೇಳಬೇಕು ಅಂತ ಅನ್ಸೋದ ಅಂತ ಹೇಳುವುದಾದ್ರೆ ನಿಮ್ಮ ಅನುಭವದ, ನಿಮ್ಮ ಜೀವನದ ಅನುಭವದ ಬುತ್ತಿ ಅಂತ ಹೇಳ್ತಾರಲ್ಲ, ನನ್ನ ಜೀವನದ ಪ್ರತಿಯೊಬ್ಬನಲ್ಲಿ ಒಂದೊಂದು ಅನುಭವದ ಬುತ್ತಿ ಇರ್ತದೆ. ಹಂಗ ಈ ಯುವಕರು ಇದ್ದಾರಲ್ಲ, ಇತ್ತೀಚಿನ ಯುವಕರು, ಯಾಕಂದ್ರೆ ನೀವು ನೋಡುವಾಗ ನನಗೆ ಯುವಕರು ಅಂತಾನೆ ಕಾಣಿಸ್ತೀರಿ. ಯಾಕಂದ್ರೆ ಆ ಒಂದು ಜೀವನೋತ್ಸಾಹ ಅಂತ ಹೇಳ್ತಾರೆ ನೋಡ್ರಿ, ಯಾವಾಗ್ಲೂ ನಗ್ತಾ ಇರೋದು, ಹಾಸ್ಯ ಮಾಡುವುದು, ಇದೆಲ್ಲ ಜೀವನೋತ್ಸಾಹ. ಇದು ಇದಕ್ಕೆ ವಯಸ್ಸು ಬೇಕಂತಿಲ್ಲ, ಅದು ಯಾವತ್ತೂ ಯಂಗ್ ಆಗಿರ್ಲಿಕ್ಕೆ ಅದು ಬಹಳ ಒಳಗಿರ್ತಕ್ಕಂತ ಒಂದು ಮಹತ್ವ, ಅದು ಉಮೇದಿರುವಂತಹದ್ದು. ನಾನು ಹೇಳ್ತೀನಿ, ಇವತ್ತು ಅನೇಕ ಯುವಕರು ನೋಡ್ತಾ ನೋಡ್ತಾ ಅವ್ರಿಗೆ ಏನಪ್ಪ ಅಜ್ಜನಂಗ ಆಗ್ಬಿಟ್ಟಿದಿರಲ್ಲ, ವಯಸ್ಸಾಗ್ಬಿಡ್ತನೋ ಅಂತ ಅನಿಸ್ತಾ ಇರ್ತದೆ. ಆಮೇಲೆ ಬೇರೆ ಬೇರೆ ರೀತಿಯ ಅಪಘಾತಗಳನ್ನು ಮಾಡ್ಕೊಳ್ಳೋದು, ಅನಾಹುತ ಮಾಡ್ಕೊಳ್ಳುವಂಥದ್ದು, ಅಭ್ಯಾಸ ಮಾಡುವಂಥದ್ದು, ಇಂಥದ್ದೆಲ್ಲ ಇರ್ತದೆ. ಅಂತಹ ಯುವಕರಿಗೆ ಏನು ನೀವು ಒಂದು ಮಾತು ಹೇಳೋದು ಅಂದರೆ, ಅವರಿಗೆ ನಿಮ್ಮ ಜೀವನ ನೋಡಿ ಇವತ್ತು ನೀವು ನೋಡುವಾಗ ಉತ್ಸಾಹ ಇರ್ತದೆ, ನಿಮ್ಮನ್ನು ನೋಡುವಾಗಲೇ ಖುಷಿ ಆಗ್ತದೆ, ಕಳೆದು ಮಾತಾಡಿಸ್ಬೇಕನ್ಸ್ತದೆ, ನಿಮ್ಮ ಜೀವನದ ಏನಾದ್ರು ತಿಳ್ಕೊಳ್ಬೇಕು ಅಂತ ಅನಿಸ್ತದೆ. ಅಂಥದ್ದು ಏನಾದರೂ ನೀವು ಯುವಕರಿಗೆ ಒಂದು ಮೆಸೇಜ್ ಪಾಸ್ ಮಾಡೋದಾದ್ರೆ ಏನು ಹೇಳ್ತೀರಿ ನೀವು ಅಂಥ ಯುವಕರಿಗೆ? ಅನೇಕ ವಿದ್ಯಾರ್ಥಿಗಳನ್ನು ನೋಡ್ತಿರೋದಿಲ್ಲ, ನಿಮ್ಮ ವಿದ್ಯಾರ್ಥಿಗಳ ಮಧ್ಯೆನೇ ಇರ್ತೀರಿ ನೀವು, ಯಾವ್ದು ಯಾವಾಗ ನೋಡಿದ್ರೆ ನಿಮ್ಮ ವಿದ್ಯಾರ್ಥಿಗಳೇ ನಿಮ್ಮ ಕಸ್ಟಮರು. ಹಂಗಿರುವಾಗ ಅವ್ರಿಗೆ ಏನು ಸಂದೇಶ ಕೊಡ್ತೀರಿ ನೀವು? ಒಳ್ಳೆಯ ರೀತಿಯಿಂದ ನಡೆದುಕೊಳ್ಬೇಕು, ಮತ್ತೆ ಏನಪ್ಪ ಅಂದ್ರೆ ಒಂದು ಏನಂದ್ರೆ ಇದು ತಿಳುಗು ಪಡುವ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಅದಕ್ಕೆ ಅದೊಂದು ಅಭ್ಯಾಸ ಇರಬಾರ್ದು, ಶ್ರಮ ವಹಿಸಬೇಕು. ಏನಪ್ಪ ಅಂದ್ರೆ ತಮ್ಮ ಕಾಲ ಮೇಲೆ ನಿಂತು ಜೀವನ ಕಳೆಯಬೇಕು ನನ್ನ ಆಸೆ. ಹೌದು, ಪ್ರತಿಯೊಬ್ಬರು ತನ್ನ ಕಾಲ ಮೇಲೆ ನಿಂತ್ಕೋಬೇಕು. ನಿಮ್ಮ ನೋಡಿದರೆ ನೆನಪು, ಒಂದು ಉತ್ಸಾಹ ಇದೆ ಅಂದ್ರೆ ನೀವು ಇಷ್ಟು ವರ್ಷ ಒಂದು ಕೆಲಸ, ಅದು ಕೂಡ ನೋಡಿ ಮಳೆ, ಇಲ್ಲಿ ಮಳೆ ಜಾಸ್ತಿ ಹೌದಾ, ಅಂತ ಸಂದರ್ಭದಲ್ಲಿ ಹೆಂಗ್ ಮಾಡ್ತೀರಿ ನೀವು? ಕೊಡೆ ಕೊಟ್ಟಿರ್ತಾರೆ. ಇದು ಇತ್ತೀಚೆಗೆ ಬಂದಿರುವ ಮೊದ್ಲು ಹಂಗೆ ಇರ್ತಾ ಕೊಡೆಯಿಂದ ಕಷ್ಟ ಆಗ್ತಿತ್ತ ಮೊದ್ಲು? ಈಗ ಅವರೇ ನೀವು ವ್ಯಾಪಾರ ಮಾಡಿ ಹೇಳಿ ಪಾದ್ರಿಗೆ ಕಳೀತಾ ಇದ್ದೀವಿ. ವಾಪಸ್ ಊರ್ ಕಡೆಗೆ ಏನಾದ್ರು ಹೋಗುವ ಯೋಚನೆ ಇದೆಯಾ ಸದ್ಯಕ್ಕೆ? ಸದ್ಯಕ್ಕೆ ಅಂದ್ರೆ ಒಂದು ಹೋಗಿರ್ತೀರಿ? ಯಾವಾಗ್ಲೂ ಹೋಗ್ತೀನಿ, ಮೇಲೆ ಹೋಗ್ತೀನಿ. ಅದು ಈ ಸರಿ ಸ್ವಲ್ಪ ಒಂದು ಮೊಮ್ಮಗಂದು ಅಂದ್ರೆ ನಮ್ಮ ತಮ್ಮನ ಮಗಂದು ಮದುವೆಗೆ ಹೋಗ್ಬೇಕು ಸ್ವಲ್ಪ ನೋಡ್ತೀನಿ.
ಓಕೆ ಈಗ ಸಮೋಸ ಅಜ್ಜ ಅಂತಾನೆ ಪರಿಚಯ ಮಾಡಿದ್ನಿ ನಿಮ್ ನಿಜವಾದ ಹೆಸರು ಅಂತ ಕೇಳಲೇ ಇಲ್ಲ ನಾವು ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಓ ಹೋ ಮಲ್ಲಿಕಾರ್ಜುನ್ ಅಂತ ನಿಮ್ ಹೆಸರು ಓಕೆ ಅಡ್ಡ ಹೆಸರು ಏನಾದ್ರೂ ಇದೆಯಾ ಮಳಗಿ ಹಾ ಮಲ್ಲಿಕಾರ್ಜುನ್ ಮಳಗಿ ಅನ್ನೋದು ನೀವಲ್ಲಿ ಏನೇನು ವ್ಯಾಪಾರ ಮಾಡ್ತೀರಿ ಅಂದ್ರೆ ಮೂಲಕ ಸಮೋಸ ಅಂತ ಸಮೋಸ ಚಿಕ್ಕಿ ಕಡ್ಲೆ ಆಮೇಲೆ ಜೀನ್ ಮಿಠಾಯಿ ಆಮೇಲೆ ಪಪ್ಸ ಆಮೇಲೆ ಚಕ್ಲಿ ಚಾಕ್ಲೇಟು ಆಮೇಲೆ ಈ ತರದ್ದು ಎಲ್ಲ ವ್ಯಾಪಾರ ಮಾಡ್ತೀರಿ ಆಯ್ತು ಹಾಗೆ ನಂದು ಇನ್ನೊಂದು ಕ್ವಶನ್ ಇದೆ ಏನು ಅಂತಂದ್ರೆ ಈಗ ನಿಮ್ಮ ನಿಮ್ ನಿಮ್ ಡ್ರೆಸ್ ನೋಡುವಾಗ ಈ ತರ ಒಂದು ಟೋಪಿ ವೈಟ್ ಡ್ರೆಸ್ ಈ ಪಂಚೆ ಇದನ್ನ ನೀವು ಯಾವತ್ತು ಇದೇ ವೇಷದಲ್ಲಿ ಇರ್ತೀರಿ ಹಾಗೆ ಯಾರು ಕೇಳುದಿಲ್ವ ಇದೇನು ಅಜ್ಜ ಇದು ಏನು ವೇಷ ಇದು ಅಂತ ಯಾರಾದ್ರೂ ಕೇಳಿದಾರ ಕೇಳಿದರೆ ಆದ್ರೆ ನಾನು ಗಾಂಧಿ ತತ್ವ ಅಂತ ಹೇಳಿದೆ ಗಾಂಧಿ ತತ್ವ ಆಚರಣೆಯಲ್ಲಿ ಗಾಂಧಿ ತತ್ವ ನಿಮ್ದು ಹೌದು ಹೌದು ಹಾಗಾಗಿ ಇದನ್ನ ಇದನ್ನ ಕಂಟಿನ್ಯೂಸ್ ಹೀಗೆ ನಿಮ್ದು ಇರುವಂತದ್ದು ಹಾಗೆ ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅಂದಾಜು ಮೂರ್ ಸಾವಿರ ನಾಲ್ಕು ಸಾವಿರ ವ್ಯಾಪಾರ ಆಗುತ್ತೆ ಬಂದಿರುವ ತಂದಿರುವ ಎಲ್ಲಾ ಸಮೋಸವು ಖಾಲಿ ಆಗ್ತದೆ ಯಾವತ್ತಾದ್ರೂ ಅದು ವಾಪಸ್ ತಗೊಂಡ ಹೋದಂತ ದಿನಗಳಿದಾವ ಹಾಸ್ಟೆಲ್ ಇರುತ್ತೆ ಹಾಸ್ಟೆಲ್ ಕೊಟ್ಬಿಡ್ತಾರೆ ಓ ಅಂದ್ರೆ ವಾಪಸ್ ನೀವು ತಗೊಂಡು ಹೋಗುವಂತ ಪ್ರಸಂಗಗಳು ತೀರಾ ಕಡಿಮೆ ಬೆಂಗಳೂರು ಹಾಗಾಗಿ ನಿಮಗೆ ಮನಸ್ಸಿಗೆ ಎಷ್ಟು ಯಥೇಚ್ಛವಾಗಿ ವ್ಯಾಪಾರ ಅಂತೂ ಆಗುತ್ತೆ ಬೆಳಿಗ್ಗೆ ಬರ್ತೀರಾ ವ್ಯಾಪಾರ ಮಾಡ್ಕೊಂಡು ಬೆಳಿಗ್ಗೆ ಎಷ್ಟು ಎಂಟೂವರೆ ಶುರು ಮಾಡಿ ಮೂರು ಗಂಟೆ ತನಕ ನಿಮ್ಮ ವ್ಯಾಪಾರ ಮುಗಿಸ್ಕೊಂಡು ಮತ್ತೆ ಬಂದ್ಬಿಟ್ಟು ಇನ್ನು ಕಾಲೇಜ್ ಬಿಟ್ಟಿದ್ರೆ ಪರೀಕ್ಷೆ ಅದಕ್ಕೆ ಬಿಟ್ಟು ನಾಲ್ಕು ಹೊತ್ತಿಗೆ ಬಿಡಿದ್ರು ಕಾಲೇಜು ಸಮೋಸ ಅಜ್ಜ ಅವರನ್ನ ನಾವು ಬೇರೆ ಹೆಸರಿನಿಂದ ಕರೀಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಪವಾಡ ಪವಾಡ ಆಗ್ಬಿಟ್ಟಿದೆ ಅದು ಸಮೋಸ ಅಜ್ಜಂತನೇ ಹೆಸರು ಅವರದ್ದೇ ಯಾಕಂದ್ರೆ ನಿತ್ಯವೂ ಕೂಡ ಕಾಲೇಜ್ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಅಲಸಿಸ್ ಕಾಲೇಜ್ ಅಂತ ಮಂಗಳೂರಿನಲ್ಲಿದೆ ಅಲ್ಲಿ ನಿಂತ್ಕೊಳ್ತಾರೆ ಒಂದ್ ಕಡೆ ನಿಂತ್ಕೊಂಡಿರ್ತಾರೆ ಪ್ರತಿ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಸಮೋಸವನ್ನು ತಗೊಳ್ತಾರೆ ಮೊದಲು ಒಂದು ರೂಪಾಯಿಗೆ ಮಾರ್ತಿದ್ರು ಅದು ಈಗ ಐದು ರೂಪಾಯಿಯಲ್ಲಿ ಕೊಡ್ತಾರೆ ಎಷ್ಟೋ ರುಚಿಕರ ಆಗಿರ್ತದೆ ಮತ್ತು ಎಷ್ಟೋ ಜನರಿಗೆ ಈ ರೀತಿಯ ಅವರ ರಿಸಲ್ಟ್ ಬಂದಾಗ ಅವ್ರು ಹೇಳಿದರು ರಿಸಲ್ಟ್ ಬಂದಾಗ ಖುಷಿಯಲ್ಲಿ ಯಾರಿಗಾದರೂ ಕೊಡೋದಂತೂ ಇದ್ದೇ ಇರುತ್ತದೆ ಏನಾದರೂ ಸ್ವೀಟ್ ಕೊಡೋದು ಅಂತ ಇರ್ತದೆ ಆದರೆ ಅಜ್ಜನನ್ನು ನೋಡುವಾಗ ಒಂದು ಸ್ವಲ್ಪ ಹಣ ಕೊಟ್ಟು ಅವರಿಗೆ ಇಟ್ಕೊಳ್ಳಿ ನೀವು ಅಂತ ಹೇಳುವ ಅಷ್ಟು ಮಕ್ಕಳನ್ನು ಹಚ್ಕೊಂಡಂತಹ ಸಮೋಸ ಅಜ್ಜ ಇವರು ಮಂಗಳೂರಿನಲ್ಲಿ 40 ವರ್ಷಗಳಿಂದ ಈಗ ಮೋದಿಜಿಯವರು ಹೇಳಿದಾರಲ್ಲ ಆತ್ಮ ನಿರ್ಭರತೆ ಅಂತ ಅಂದ್ರೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಏನಾದ್ರೂ ಒಂದು ಕೆಲಸ ಮಾಡಬೇಕು ದೇಶದ ಪ್ರಗತಿಗೆ ನಮ್ದೊಂದು ಸ್ವಲ್ಪ ಏನಾದ್ರೂ ಕೊಡುಗೆ ಕೊಡಬೇಕು ಅನ್ನುವಂಥದ್ದು ನಿಮ್ಮನ್ನು ನೋಡುವಾಗ ಈ ಸರ ಲಕ್ಷಾಂತರ ಜನ ಇರ್ಬೋದು ಏನು ಸದ್ದು ಗದ್ದಲಿದೆ ಒಂದಲ್ಲ ಒಂದು ರೀತಿಯಲ್ಲಿ ಆತ್ಮ ನಿರ್ಭರದ ಒಂದು ಉದಾಹರಣೆಯಾಗಿ ನಿಂತಿದ್ದಾರೆ ಖಂಡಿತವಾಗಿಯೂ ಪ್ರತಿಯೊಬ್ಬ ಇದನ್ನ ನೋಡ್ತಾ ಇರ್ತಕ್ಕಂಥ ಪ್ರೇಕ್ಷಕ ಆತ್ಮ ನಿರ್ಭರತೆ ಅಂದ್ರೆ ಏನು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಯಾರಿಗೂ ಒಂದು ಕಷ್ಟ ಇಲ್ಲದಂತೆ ನಾವು ನಿಂತ್ಕೊಂಡು ನಾವು ಮಾಡೋದಾದ್ರೆ ಖಂಡಿತವಾಗಿಯೂ ದೇಶ ಆತ್ಮ ನಿರ್ಭರತೆ ಕಡೆಗೆ ಸಾಗ್ತದೆ ಅಂತ ಹೇಳಲಿಕ್ಕೆ ನಮ್ಮ ಸಮೋಸ ಅಜ್ಜನೇ ನಿಜವಾದ ಜ್ವಲಂತ ಉದಾಹರಣೆ ಇವತ್ತು ಸ್ಟಾರ್ಟ್ಅಪ್ ಬೇರೆ ಬೇರೆ ನಾವು ಕೇಳ್ತೇವೆ ಇದು ಒಂದು ಸ್ಟಾರ್ಟ್ಅಪ್ ಇವತ್ತು ಸ್ಟಾರ್ಟ್ಅಪ್ ಇತ್ತೀಚೆಗೆ ಬಂದ ಶಬ್ದ ಆದರೆ ಇವತ್ತು 40 ಹಿಂದೆ ಸ್ಟಾರ್ಟ್ಅಪ್ ಮಾಡಿದ್ದಾರೆ ಇವರು ಇವತ್ತು ನಾವು ಸ್ಟಾರ್ಟ್ಅಪ್ ಉದ್ಯೋಗಗಳು ಅಂತೆಲ್ಲ ಹೇಳ್ತೇವಲ್ಲ ನೀವು 40 ಹಿಂದೆನೆ ಸ್ಟಾರ್ಟ್ಅಪ್ ಮಾಡಿಬಿಟ್ಟಿದ್ದೀರ ಹಾಗಾಗಿ ಎಲ್ಲದಕ್ಕೂ ಒಂದು ರೀತಿಯಲ್ಲಿ ತುಂಬಾ ಏನೋ ಹೂಡಿಕೆ ಮಾಡಬೇಕು ಇನ್ನೊಂದು ದೊಡ್ಡದು ಅನ್ನೋದಕ್ಕಿಂತ ನಿಮ್ಮ ಜೀವನವೇ ಒಂದು ನಮಗೆಲ್ಲರಿಗೂ ಕೂಡ ಒಂದು ಉದಾಹರಣೆಯಾಗಿ ನಿಂತಿದೆ ಖಂಡಿತವಾಗಿಯೂ ಇನ್ನಷ್ಟು ನೀವು ಈ ತರ ವಿದ್ಯಾರ್ಥಿಗಳಿಗೆ ಸಮೋಸವನ್ನ ಕೊಡುವುದು ಮತ್ತು ಅವರಿಗೆ ಖುಷಿ ಪಡಿಸುವುದು ಮತ್ತು ಅವ್ರ ಮುಖಾಂತರ ನೀವು ಈಗ ನಿರಂತರವಾಗಿ ನಿಮ್ಮ ಜೀವನ ಸಾಗಬೇಕು ನಿಮ್ಮೆಲ್ಲರದ್ದು ಕೂಡ ದೇವರ ಆಶೀರ್ವಾದದ ಜೊತೆಗೆ ನಮ್ಮೆಲ್ಲರ ಶುಭ ಹಾರೈಕೆ ಅಂತೂ ಇದ್ದೇ ಇದೆ ನೋಡ್ತಾ ಇರ್ತಕ್ಕಂಥವ್ರು ಹಾಗೆ ಎಲ್ಲೋ ಒಳ್ಳೇದಾಗ್ಲಿ ಎಲ್ಲರ ಪ್ರೇಕ್ಷಕರ ಕಡೆಯಿಂದ ನಿಮ್ಗೆ ಈ ಶುಭ ಆಶಯಗಳನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀವಿ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಹಾಗಾದ್ರೆ ನ್ಯೂಸ್ 13 ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ